पंडित मोतीलाल नेहरू, पंडित जवाहरलाल नेहरू, याके पंडित अवर मूल काश्मीर, ಕಾಶ್ಮೀರದಿಂದ ಬಂದು ಪ್ರಯಾಗದಲ್ಲಿ ನೆಲೆ ಮಾಡುತ್ತಾರೆ. ಪ್ರಯಾಗದ ಅಲಹಾಬಾದಿನಲ್ಲಿ ಹೈಕೋರ್ಟಲ್ಲಿ ಕೆಲಸಕ್ಕೆ ನಿಲ್ಲುತ್ತಾರೆ ಅವರ ಪೂರ್ವಜರು. ಯಾಕೆ ಕಾಶ್ಮೀರ ಬಿಟ್ಟು ಬಂದರು ಅವರ ಪೂರ್ವಜರು? ಅನೇಕರು ಬೇರೆ ಧರ್ಮಗಳಿಗೆ ಮತಾಂತರವಾದರೆ ಮತಾಂತರವಾಗದವರು ಊರು ಬಿಟ್ಟರು, ಮತಾಂತರವೂ ಆಗದೆ ಊರು ಬಿಡದವರು ಪ್ರಾಣ ಬಿಟ್ಟರು. ಹೀಗೆ ಮತಾಂತರವಾಗಲು ಒಪ್ಪದೆ ಊರು ಬಿಟ್ಟವರು ಮೋತಿಲಾಲ್ ನೆಹರು, ಪಂಡಿತ್ ಪೂರ್ವಜರು. ಕೆಲವರು ಮತಾಂತರವಾದರು, ಅಲ್ಲೇ ಇರುವ ಭಟ್ ಪಂಡಿತ್ ಮುಂತಾದವರು ಮತಾಂತರವಾದ ನಂತರವೂ ಕಾಶ್ಮೀರದಲ್ಲಿ ಅದೇ ಹೆಸರುಗಳನ್ನು ಇಟ್ಟುಕೊಂಡರು. ಅಹೋರಾತ್ರ ಸರ್ವ ಧರ್ಮಗಳನ್ನ ಗೌರವಿಸುವವ ಮತ್ತು ಸರ್ವ ಧರ್ಮಗಳಲ್ಲೂ ಇರುವ ಕೊಳೆಯನ್ನ ತೋರಿಸಿ ತಿಳಿಸಿ ತೊಳೆಯುವವ. ಏನೀ ಕಾಶ್ಮೀರದ ಗುಟ್ಟು, ಭಾರತದ ಶಿರ, ಭಾರತದ ನೃಪ, ಭಾರತದ ಕಲಶ, ಭಾರತದ ಕಿರೀಟ. ವಿದ್ಯೆಗೆ ಮತ್ತೊಂದು ಹೆಸರು. ಇಲ್ಲಿ ಜಾತಿಯಿಂದ ಮಾತ್ರ ಯಾರು ಪಂಡಿತರಾಗಲಿಲ್ಲ. ಅಲ್ಲಿರುವ ಪಾಠಶಾಲೆಗಳಲ್ಲಿ ಪಾಠ ಹೇಳುವವರೆಲ್ಲ ಪಂಡಿತರೇ. ಅವರು ಯಾವ ಜಾತಿಗೆ ಸೇರಿದ್ದರೂ ಪಂಡಿತರೇ. ಅವರಿಗೆ ಪಾಠ ಹೇಳಲು ಇದ್ದದ್ದು ಸನಾತನ ಧರ್ಮದ ಅನೇಕ ಶಾಸ್ತ್ರಗಳು. ಬೌದ್ಧ ಧರ್ಮ ಬಂದ ನಂತರವೂ ಬಂದಂತಹ ಅನೇಕ ಶಾಸ್ತ್ರಗಳು. ಸರಸ್ವತಿ ವಿದ್ಯಾ ಮಂದಿರ ಅಲ್ಲಿ ಪ್ರಾರಂಭವಾಯಿತು. ಶಂಕರರು ಅಲ್ಲಿಗೆ ನಡಿಗೆಯಲ್ಲಿ ಹೋಗಿದ್ದರು. ಶಂಕರಾಚಾರ್ಯ ಅಂತ ಒಂದು ದೇಗುಲ ಇದೆ. ಅಷ್ಟು ಏಕೆ? ಸಾವಿರ ವರ್ಷಗಳ ಹಿಂದೆ 110 ವರ್ಷಗಳ ಹಣ್ಣು ಹಣ್ಣು ಮುದುಕ ನಮ್ಮ ಕರ್ನಾಟಕದ ಮೇಲುಕೋಟೆಯಿಂದ ನಡೆದು 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 ಕಾಶ್ಮೀರಕ್ಕೆ ಹೋಗಿದ್ದು ಒಂದು ಗ್ರಂಥವನ್ನ ಅಲ್ಲಿ ಸಂಪಾದಿಸಿ ಬರಲು. ತಾಳೆಗರಿಯಲ್ಲಿ ಬರೆದ ಆ ಗ್ರಂಥವನ್ನು ಅವರೇ ಅಲ್ಲಿನ ಗ್ರಂಥಾಲಯದಿಂದ ಹುಡುಕಿ ತೆಗೆದರು. ಅಷ್ಟು ಪವಿತ್ರ ಆ ಕಾಶ್ಮೀರದ ಮೇಲೆ ಅಕ್ಬರ್ನಿಗೆ ಮನಸ್ಸಿತ್ತು. ಅಕ್ಬರ್ ದಾಳಿ ಮಾಡಿರಲಿಲ್ಲ. ಸರ್ವ ಧರ್ಮಗಳನ್ನ ಇಷ್ಟಪಟ್ಟವನವನು. ಅಲ್ಲಿಗೆ ಹೋದವರೆಲ್ಲ ಆ ಸೌಂದರ್ಯವನ್ನ ಸವಿದು ಮತ್ತೆ ಮರಳಿ ಬರುತ್ತಿದ್ದರು. ಅಲ್ಲಿಗೆ ಹೋದ ಔರಂಗಜೇಬ, ಈ ಸ್ಥಳ ನನ್ನದಾಗಬೇಕು, ನನ್ನ ಧರ್ಮದ್ದೇ ಆಗಬೇಕು ಅನ್ನೋಂದು ಹುಚ್ಚು ಹಿಡಿತು. ಹೀಗೆ ಅವನು ಮಾಡಿದ್ದು ಒಂದು ಅರ್ಧ ದಶಕದಷ್ಟು ಕಾಲ ಕಾಶ್ಮೀರದ ಮೇಲೆ ದಬ್ಬಾಳಿಕೆ. ಒಂದು ರೂಲ್ ಮಾಡ್ತಾನೆ, ನೀವು ಮತಾಂತರಗೊಳ್ಳಿ, ಇಲ್ಲ ಅಂದ್ರೆ ಊರು ಬಿಡಿ, ಇಲ್ಲ ಅಂದ್ರೆ ಪ್ರಾಣ ಬಿಡಿ ಅನ್ನುವ ಒಂದು ಸಿದ್ಧಾಂತ ಹರಡ್ತಾನೆ. ಅಲ್ಲಿನ ಪಾಠಶಾಲೆಗಳನ್ನು ನಾಶ ಮಾಡ್ತಾನೆ. 1675ಕ್ಕೆ ವಿಕೋಪಕ್ಕೋಗುತ್ತೆ, ಮಿತಿ ಮೀರುತ್ತೆ. ಹೀಗಿರುವಾಗ ಬೇಸಿಗೆಯ ಸಮಯ, ಕಾಶ್ಮೀರದ ಎಲ್ಲ ಮುಖ್ಯೋಪಾಧ್ಯಾಯರು ಚಟ್ಟೋಪಾಧ್ಯಾಯರು ಅಲ್ಲಿನ ಎಲ್ಲ ಪಾಠಶಾಲೆಗಳ ಉಪಾಧ್ಯಾಯರುಗಳು ಪಂಡಿತರೆನಿಸಿಕೊಂಡವರು. ಎಲ್ಲ ಕಡೆ ಅಗ್ರಿಕಲ್ಚರ್ ಇದ್ರೆ ರೈತರಿರ್ತಾರೆ, ಅಲ್ಲಿ ಪಾಠಶಾಲೆಗಳೇ ತುಂಬಿದ್ದರಿಂದ ಪಂಡಿತರಿದ್ರು. ಅವರೆಲ್ಲ ಶಾಸ್ತ್ರ
ಶಸ್ತ್ರಗಳನ್ನು ಹಿಡಿಯದೆ ಶಾಸ್ತ್ರಗಳನ್ನು ಓದಿಕೊಂಡವರು. ನಳಂದ ವಿಶ್ವವಿದ್ಯಾಲಯದಲ್ಲಿ 12,000 ಜನವನ್ನ 10 ಭಕ್ತಿಯಾರ್ ಖಿಲ್ಜಿ ಕಡೆಯವರೊಬ್ಬರು ಕೊಂದದ್ದಕ್ಕೆ ಕಾರಣ ಇಷ್ಟೇ, ಅವರಿಗೆ ಶಾಸ್ತ್ರಗಳು ಗೊತ್ತಿತ್ತು ವಿನಃ ಶಸ್ತ್ರಗಳು ಗೊತ್ತಿರಲಿಲ್ಲ. ಹೀಗೆ ಗೊತ್ತಿರದ ಪಂಡಿತರುಗಳು ಶಾಸ್ತ್ರಗಳು ತಿಳಿದಿರುವಂತಹ ಪಂಜಾಬಿಗೆ ಬರ್ತಾರೆ. ಅಲ್ಲಿ ಒಬ್ಬ ಗುರು ಇವತ್ತಿನ ಸನಾತನ ಧರ್ಮವನ್ನ ತನ್ನ ಜೀವಗಳನ್ನೇ ಪಣ ಇಟ್ಟು ಕಾಪಾಡಿದಂತಹ ಗುರು ಒಬ್ಬರಿದ್ರು, ಸಿಕ್ಕರ 9 ಗುರು. ಆಗಿನ್ನೂ ಅವರು ಸಿಕ್ಕರಾಗಿರಲಿಲ್ಲ. ಗುರು ನಾನಕ್ ದೇವನ ತತ್ವಸಾರಗಳನ್ನು ಹಬ್ಬಿ ವಿದೇಶಿಗರಿಂದ ಭಾರತವನ್ನು ರಕ್ಷಿಸುತ್ತಿದ್ದಂತಹ ವೀರ ಕಟ್ಟಾಳುಗಳು 9 ಗುರು, ಗುರು ತೇಗ ಬಹದ್ದೂರ. ಅಂದಿಗೆ ಆತನಿಗೆ ಸುಮಾರು 54 ವಯಸ್ಸಾಗಿತ್ತು. 9 ಮಗ ಗುರು ಗೋವಿಂದ ತೊಡೆಯ ಮೇಲೆ ಕೂತಿದ್ದ. ಕಾಶ್ಮೀರದ ಪಂಡಿತರುಗಳು ಬಂದು ಶರಣಾದರು. ನೀವು ಸಲಹುತ್ತಿರುವ ಸನಾತನ ಧರ್ಮ ಕಾಶ್ಮೀರದಲ್ಲಿ ಯಾರು ಕಾಶ್ಯಪ ಮುನಿ ಶಿವಪುರಾಣದಲ್ಲಿ 12,00,000 ವರ್ಷಗಳ ಮುನ್ನ ಕಾಶ್ಮೀರದಲ್ಲಿ ಕಾಶ್ಯಪ ಮುನಿ ವಿನತೆಯಿಂದ ಹಕ್ಕಿಗಳನ್ನ, ಕದ್ರುವಿನಿಂದ ಹಾವುಗಳನ್ನ, ಅರಣ್ಯಕವೆಂಬ ಪತ್ನಿಯಿಂದ ಅರಣ್ಯ ಸಂಪತ್ತನ್ನ, ಧೇನುಕೆಯಿಂದ ಗೋವುಗಳನ್ನ, ಹೀಗ ಅನೇಕ ಪತ್ನಿಗಳಿಂದ ಪ್ರೋಟೋಜೋವನ್, ಸ್ಪಾರಿಫೆರೆನ್ಸ್, ಸಿಲೆಂಟ್ರೇಟಾ, ಏವ್ಸ್, ಮ್ಯಾಮಲ್ಸ್, ರೆಪ್ಟೈಲ್ಸ್ ಎಲ್ಲವನ್ನ ಸೃಷ್ಟಿ ಮಾಡಿದ ಕತೆ ಇದೆಯಲ್ಲ, ಅದೇ ಕಾಶ್ಮೀರ. ಆ ಕಶ್ಯಪ ಮುನಿಯ ಪೂಜಾ ಕ್ಷೇತ್ರ, ಕಾರ್ಯಕ್ಷೇತ್ರವಾಗಿತ್ತು. ಈ ಕಾರ್ಯಕ್ಷೇತ್ರ ಇಂದು ಪತನದ ಅಂಚಿನಲ್ಲಿದೆ. ಗುರು ತೇಗ ಬಹದ್ದೂರರೇ 9 ಬಾಲಕ ಕಿವಿಗೊಟ್ಟು ಕೇಳಿಸಿಕೊಳ್ಳುತ್ತಿದ್ದ. ಇದನ್ನ ಕಾಪಾಡಿದ್ರೆ ನೀವೇ ಕಾಪಾಡಬೇಕು ಅಂತ ಹೇಳಿದಾಗ ತುಂಬಿದ ಸಭೆಯಲ್ಲಿ ಕಣ್ಣಂಚಿನಲ್ಲಿ ನೀರು ಹಾಕಿಕೊಂಡು ಹೇಳಿದ ಆ ಪಂಡಿತರುಗಳ ಮಾತಿಗೆ ಮನಸೋತು ಗುರು ತೇಗ ಬಹದ್ದೂರರು ಕೇಳ್ತಾರೆ, ಈ ಸಭೆಯಲ್ಲಿ ಈ ಬ್ರಾಹ್ಮಣೋತ್ತಮ, ಬ್ರಾಹ್ಮಣ ಅಂದ್ರೆ ಹುಟ್ಟು ಬ್ರಾಹ್ಮಣರಲ್ಲ, ಅಲ್ಲೆಲ್ಲ ಪಂಡಿತರಾಗಿ ದ್ವಿಜರಾಗಿರ್ತಾರೆ, ಅಂದ್ರೆ ಪಾಠ ಹೇಳುವ ಪಂಡಿತರುಗಳು ಯಾವುದೇ ಪಂಥದಲ್ಲಿ. ಅಷ್ಟೊತ್ತಿಗಾಗ್ಲೇ ಬುದ್ಧ ಧರ್ಮ ಜಾತಿಗಳನ್ನ ಕೊಂದು ಬಿಟ್ಟಿರುತ್ತೆ. ಅಂತಹ ಪಂಡಿತರುಗಳು ಸಲಹುವವರು ಇಲ್ಲಿ ಯಾರಿದ್ದಾರೆ ವೀರರು ಅಂತ ತುಂಬಿದ ಸಭೆಗೆ ಕೇಳುತ್ತಾರೆ ತೇಗ ಬಹದ್ದೂರ್. 54 ಯಾವ ರೀತಿ ಸಲಹೆ ಬೇಕು ಅಂತ ಜನ ಹೇಳ್ತಾರೆ. ಏನಿಲ್ಲ, ಇವರಿಗೆ ನೀವು ಮತಾಂತರಗೊಳ್ಳಿ ಅಥವಾ ಊರು ಬಿಡಿ ಅಥವಾ ಪ್ರಾಣ ಬಿಡಿ ಅಂತ ಚಾಲೆಂಜ್ ಮಾಡಿದ್ದಾರೆ ಔರಂಗಜೇಬ. ನಮ್ಮ ಕಡೆಯಿಂದ ಯಾರಾದರೂ ಒಬ್ಬ ಹೋಗಿ ನೀ ನನ್ನನ್ನ ಮತಾಂತರಗೊಳಿಸು, ನಾನು ಮತಾಂತರವಾಗದಿದ್ದರೆ ಕಾಶ್ಮೀರದ ಪಂಡಿತರ ತಂಟೆಗೆ ಹೋಗ್ಬಿಡ ಅಂತ ಹೇಳುವಂತ ವೀರ ಬೇಕಾಗಿದೆ. ಪ್ರತ್ಯಾಘಾತ ಮಾಡುವವರು ಬೇಕಾಗಿಲ್ಲ, ಇದಕ್ಕೆ ಪ್ರಾಣ ಕೊಡುವಂತಹ ವೀರ ಬೇಕಾಗಿದ್ದಾರೆ ಅಂತ ತೇಗ ಬಹದ್ದೂರ ಹೇಳ್ತಾರೆ. ಆಗ ಪಿನ್ ಡ್ರಾಪ್ ಸೈಲೆನ್ಸ್, ಸ್ವಲ್ಪ ಹೊತ್ತು ಆ ಮೌನವನ್ನ ಗಮನಿಸಿದ ಪುಟ್ಟ ಬಾಲಕ ಗುರು ಗೋವಿಂದ ಸಿಂಹ, ಗೋವಿಂದ ಸಿಂಹ ಅಪ್ಪನ ತೊಡೆಯ ಮೇಲೆ ಕೂತು ಅಪ್ಪನ ಕೆನ್ನೆಯನ್ನೇ ನೋಡುತ್ತಾ, ಅಪ್ಪ ಈ ಕೆಲಸಕ್ಕೆ ನೀನ್ ಬಿಟ್ರೆ ಬೇರೆ ಯಾರಿದ್ದಾರೆ ಅಂತ ಕೇಳ್ತಾನೆ. ಪೂರಾ ಸಭೆ ಆ ಮಗುವಿನ ಮಾತಿಗೆ ತಲೆಬಾಗತ್ತೆ. ಆ ಮಗುವಿನ ಮಾತಿಗೆ ಎದುರುತ್ತರ ಹೇಳಲಾಗದ ತಂದೆ, ಹೌದು ಮಗು ನಾನು ತಪ್ಪು ಮಾಡಿಬಿಟ್ಟೆ,
ನಾನಲ್ಲದೆ ಬೇರೆ ಯಾರಿರಲು ಸಾಧ್ಯ? ಇನ್ನೊಬ್ಬರ ಪ್ರಾಣವನ್ನು ಬಯಸುವುದು ನಮ್ಮ ಗುರು ಪಂಥತಿಗೆ ತಪ್ಪು. ನಾನೇ ಅದಕ್ಕೆ ಮುಂದೆ ಹೋಗುತ್ತೇನೆ ಅಂತ ಹೇಳಿ ಆ ಪುಟ್ಟ ಬಾಲಕನಿಗೆ ಪಟ್ಟ ಕಟ್ಟಿ ಗುರು ತೇಗ ಬಹದ್ದೂರರು ಒಬ್ಬರೇ ಒಬ್ಬಂಟಿಯಾಗಿ ಹೊರಡುತ್ತಾರೆ. ಆಗ ಅವರ ಹಿಂದೆ ಮೂರು ಜನ ಮಹಾಪುರುಷರು ಹೊರಡುತ್ತಾರೆ. ಆ ಮೂರು ಜನ ಮಹಾಪುರುಷರು, ನಾವು ನಿಮ್ಮ ಜೊತೆಗಿದ್ದೀವಿ, ದಯವಿಟ್ಟು ನಮ್ಮನ್ನು ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಭಾಯಿ ಮತಿದಾಸ್, ಭಾಯಿ ದಯಾಲ್ ದಾಸ್, ಭಾಯಿ ಸತಿದಾಸ್ ಅಂತ. ಆ ಮೂರು ಜನ ಶಿವನ ತ್ರಿಶೂಲದಷ್ಟೇ ತೀಕ್ಷ್ಣವಾಗಿರುವ ಅವರ ಕಣ್ಣುಗಳನ್ನು ನೋಡಿ ತೇಗ ಬಹದ್ದೂರರು ಬಾಪ ಅಂತ ಕರ್ಕೊಂಡೋಗ್ತಾರೆ. ಈ ನಾಲ್ಕು ಜನರ ಜೊತೆ ಅನೇಕರು ವೀರರು ಹೋಗುತ್ತಾರೆ ಚಾಂದನಿ ಚೌಕ ದೆಹಲಿಯ ಔರಂಗಜೇಬನ ಕೆಂಪು ಕೋಟೆಯ ಮಹಾದ್ವಾರದ ಹತ್ರ ಹೋಗಿ. ನೀವು ಕಾಶ್ಮೀರದ ಪಂಡಿತರ ತಂಟೆಗೆ ಹೋಗಬೇಡಿ, ಅವರನ್ನ ಯಾವುದೇ ರೀತಿಯ ಇಷ್ಟಕ್ಕೆ ವಿರುದ್ಧ ಮತಾಂತರಗೊಳಿಸಬೇಡಿ, ಅವರ ಪ್ರಾಣಗಳಿಗೆ ಹಾನಿ ಮಾಡಬೇಡಿ, ಅವರ ಹೆಣ್ಣು ಮಕ್ಕಳಿಗೆ ತೊಂದರೆ ಮಾಡಬೇಡಿ ಅಂತ ಕೇಳಿದಾಗ, ಒಂದು ವೇಳೆ ನೀವು ನಮ್ಮನ್ನ ಏನಾದರೂ ಮತಾಂತರಗೊಳಿಸುವಲ್ಲಿ ಶಕ್ತರಾದರೆ ಅವರೆಲ್ಲ ನಿಮ್ಮ ಮಾತಿನಂತೆ ಮತಾಂತರವಾಗ್ತಾರೆ, ಇಲ್ಲ ಅಂದ್ರೆ ಅವರ ತಂಟೆಗೆ ನೀವು ಹೋಗಬೇಡಿ ಅಂತ ಹೇಳ್ತಾರೆ. ಆಗ ನಡೆದದ್ದೇ ಘೋರ ಕೃತ್ಯ. ಅವರನ್ನ ಒಳ್ಳೆಯ ಮಾತಿನಿಂದ, ಐಶ್ವರ್ಯಗಳ ಹೊಳೆಯಿಂದ ಅವರಿಗೆ ಅನೇಕ ಕಾಮ ಭಾವನೆಗಳನ್ನ ತೋರಿಸಿ, ಆಸೆಗಳನ್ನ ತೋರಿಸಿ ಅವರನ್ನ ಮರಳುಗೊಳಿಸಲು ಹೋಗ್ತಾರೆ, ಆಗೋದಿಲ್ಲ. ಅವರಿಗೆ ಚಿತ್ರ ಹಿಂಸೆಗಳನ್ನ ಕೊಡ್ತಾರೆ, ಆಗೋದಿಲ್ಲ. ಉಪಾಹಾರವಿಲ್ಲದೆ ಆಹಾರವಿಲ್ಲದೆ ಕೊಳೆಯುವಂತೆ ಮಾಡ್ತಾರೆ, ಆಗೋದಿಲ್ಲ. ಕಡೆಗೆ ಎಲ್ಲರ ಎದುರುಗಡೆ ಗುರು ತೇಗ ಬಹದ್ದೂರ ಎದುರುಗಡೆ ಭಾಯಿ ಮತಿದಾಸನನ್ನ ಎರಡೂ ಕೈಗಳನ್ನ ಕಟ್ಟಿ ಮೇಲಿನಿಂದ ಗರಗಸದಿಂದ ಎರಡು ಹೋಳು ಮಾಡ್ತಾ ಹೋಗ್ತಾರೆ. ಆತನ ಕಣ್ಣುಗಳಲ್ಲಿ ನೀರು ಕೂಡ ಬರೋದಿಲ್ಲ, ಇನ್ನು ಕನ್ವರ್ಟ್ ಇಲ್ಲ ಆಗುದು. ಆತನ ಆ ಕೃತ್ಯ ನೋಡಿ ಇವರು ವಿಚಲಿತರಾಗದೆ ಕೂತಿರ್ತಾರೆ, ಗುರು ತೇಗ ಬಹದ್ದೂರ್. ಆತ ಅಲ್ಲೇ ಮರಣವಾಗ್ತಾರೆ, ಆತನ ದೇಹ ಎರಡು ಚೂರಾಗುತ್ತೆ. ಯಾಕೆ ಇವಾಗ ಹೇಳ್ತಾ ಇದೆ ಅಂದ್ರೆ, ಆ ಭೈ ಮತಿ ದಾಸನಿಗೆ ಕೊಟ್ಟ ಶಿಕ್ಷೆ ಕಾಶ್ಮೀರದ ಪಂಡಿತರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೊಟ್ಟಿರ್ತಾರೆ. ಭಾಯಿ ದಯಾಲ್ ದಾಸನನ್ನ ಬಿಸಿ ಬಿಸಿ ನೀರಿನ ಹಂಡೆಯಲ್ಲಿ ಕೆಳಗಡೆ ಬೆಂಕಿ ಹಾಕಿ ಕಾಯಿಸುತ್ತ ನರಳಿ ನರಳಿ ಸಾಯುವಂತೆ ಮಾಡುತ್ತಾರೆ. ಕೊನೆಗೂ ಆತ ಯಾವುದೇ ಮತಾಂತರವಾಗುವುದಿಲ್ಲ. ಭಾಯಿ ಸತಿದಾಸನನ್ನ ಬೆಂಕಿಯ ಜ್ವಾಲೆಗಳಲ್ಲಿ ಉರಿಯುವಂತೆ ಮಾಡ್ತಾರೆ, ಆದರೂ ಆಗುವುದಿಲ್ಲ. ಕಡೆಗೆ ಇನ್ನು ಏನು ನಮ್ಮದು ನಡೆಯೋದಿಲ್ಲ ಅಂತೇಳಿ ಗುರು ತೇಗ ಬಹದ್ದೂರರನ್ನ ಆನೆಗಳಿಂದ ಸರಪಳಿಗಳಿಗೆ ಕಟ್ಟಿ ಎಳೆದುಕೊಂಡು ಹೋಗಿ ಚಾಂದನಿ ಚೌಕದಲ್ಲಿ ಶಿರಶ್ಛೇದ ಮಾಡ್ತಾರೆ. ಇವತ್ತಿಗೂ ಚಾಂದನಿ ಚೌಕಕ್ಕೆ ಹೋದರೆ ನಿಮಗೆ ಆ ವಾತಾವರಣ ಫೀಲ್ ಆಗತ್ತೆ, ವೈಬ್ರೇಟ್ ಆಗತ್ತೆ. ಅಲ್ಲಿ ಆತನ ನೆನಪಿಗೆ ಒಂದು ಗುರುದ್ವಾರವಿದೆ, ಅಲ್ಲಿ ಚಿತ್ರಗಳನ್ನು ನೀವು ಕಾಣಬಹುದು, ದಾಖಲೆ ಭರಿತವಾದ ಚಿತ್ರಗಳು. ಇಲ್ಲಿ ಅಹುರಾತ್ರ ಯಾವುದೇ ಧರ್ಮಗಳಿಗೆ ಹೋಲಿಸುತ್ತಿಲ್ಲ, ಅದೊಂದು ಅಧರ್ಮ. ಮುಸಲ್ಮಾನ್ ಧರ್ಮದ ಒಂದು ಕಿಂಚಿತ್ತೂ ಪಾಲಿಸದಂತಹ ಮೊಘಲ್ರವರು, ಮುಸಲ್ಮಾನ್ ಧರ್ಮದ ಪ್ರಕಾರ ಯಾವ ಹೆಜ್ಜೆನೂ ಇಟ್ಟಿರೋದಿಲ್ಲ, ಎಲ್ಲವನ್ನೂ ವಿಕೃತವಾಗಿ ಪಾಲಿಸಿದಂತಹ ಅಧರ್ಮಿಗಳವರು ಮೊಘಲ್ರು. ಎಲ್ಲರೂ ಧರ್ಮ ವಿರುದ್ಧ ನಡೆದವರು, ಅವರು ಹೇಗೆ ಮುಸಲ್ಮಾನ್ರಾಗ್ತಾರೆ? ಎಲ್ಲ ವಿಕೃತಿಗಳು. ಇದು ನಡೆದ ಘಟನೆ, ಇದು ಚರಿತ್ರೆ.
ಇದರ ಏಕಾಂಶೇನ ಸ್ಥಿತಿ ಜಗತ್ತು ಅನ್ನೋ ತರ ಒಂದೇ ಒಂದು ಅಂಶ ಕೂಡ ಇಲ್ಲ. ಹಾಗೆ 1600 ಸತತವಾಗಿ ಕಾಶ್ಮೀರದ ಮೇಲೆ ನಡೆದು ಬಂದ ಅತ್ಯಾಕಾಂಡಗಳು, ನಾಲಂದ ವಿಶ್ವವಿದ್ಯಾಲಯದಲ್ಲಿ 1000 ಹಿಂದೆ ಬುದ್ಧ ಪಂಡಿತರನ್ನ ಬೌದ್ಧರನ್ನ ಸರ್ವನಾಶ ಮಾಡಿದ ಅಂತಹ ಭಕ್ತಿಯಾರ್ ಕಿಳಿಜೆ ನಂತರ ಕೂಡ ನಳಂದಾಗಿಂತ ಮುಂಚೆ ವಿದ್ಯಾ ಕೇಂದ್ರವಾಗಿದ್ದ ಕಾಶ್ಮೀರ ಸತತವಾಗಿ ಪೆಟ್ಟು ತಿಂತ ಬಂತು. ಇದು ಹಿಂದಿನದ್ದಲ್ಲ. ನಾವು ಕಂಡ ನಿನ್ನೆಯ ಚಿತ್ರ ಕಾಶ್ಮೀರ್ ಫೈಲ್ಸ್ 1990 ಆಸುಪಾಸಿನದು. ನಾವೆಲ್ಲ ಚಿಕ್ಕವರು, ಇವತ್ತಿಗೂ ನಮ್ಮ ಮಕ್ಕಳು ಕೂಡ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದಾರೆ. ಆದರೆ ಅಹೋರಾತ್ರ ಆ ಬಾಲ್ಯದಲ್ಲಿ ಆ ಕಂಡ ಕಾಶ್ಮೀರದ ಪ್ರತಿನಿತ್ಯದ ನ್ಯೂಸ್ ಪೇಪರ್ ಚಿತ್ರಗಳು ಇವತ್ತಿಗೂ ಕಾಶ್ಮೀರ ಅಂದರೆ ಆ ದಿನದ ಚಿತ್ರಗಳೇ ನೆನಪಾಗುತ್ತೆ. ಪ್ರತಿದಿನ ಬಾಲಕರ ತಲೆಯಲ್ಲಿ ಭಯ ಉತ್ಪತ್ತಿ ಮಾಡಿದಂತಹ ಕಾಶ್ಮೀರದ ಘಟನೆಗಳು. ನೀವು ಕಾಣುತ್ತಿರುವ ಕಾಶ್ಮೀರಿ ಫೈಲ್ಸ್ ಒಂದು ಚಿಕ್ಕ ಕುಟುಂಬದ ಕತೆ ಅದು. ಅಂತಹ ಲಕ್ಷಾಂತರ ಕತೆಗಳು ಕಾಶ್ಮೀರದಲ್ಲಿ ನಡೆದು ಹೋಗಿದೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಧರ್ಮದ್ವೇಷ ಸಾರ್ಥ ಇಲ್ಲ. ಅಹೋರಾತ್ರ ಒಂದು ಚರಿತ್ರೆ, ಅದೊಂದು ರಕ್ತ ಚರಿತ್ರೆ. ಇದು ಸತ್ಯ. ಈ ಚರಿತ್ರೆಯನ್ನ ಅರಿಯುವ ದೃಷ್ಟಿ ಏನಂದ್ರೆ ಭವಿಷ್ಯದಲ್ಲಿ ಪುನರಾವರ್ತಿಸದಂತೆ ನಾವು ನಡೆಯಬೇಕು ಅಂತ. ಹಿಟ್ಲರ್ನಿಂದ ಘೋರ ಕೃತ್ಯಗಳಿಗೆ ಒಳಗಾದ ಜೂಸು ಇವತ್ತು ಇಸ್ರೇಲ್ ಕಟ್ಟಿಕೊಂಡಿದ್ದಾರೆ. ಸುತ್ತಲೂ ಶತ್ರುಗಳಿದ್ದರೂ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ವಾರಿಯರ್ಸ್ ಆಗಿದ್ದಾರೆ. ಹಿಂದೆ ಅನುಭವಿಸಿದ ಆ ತಪ್ಪು ಮುಂದೆ ಆಗದಂತೆ ನೋಡ್ಕೋತಾ ಇದ್ದಾರೆ. ಆ ರೀತಿ ನಾವು ಆಗಬೇಕೆಂಬ ಒಂದು ಒಳ್ಳೆಯ ಪಾಠ ಕಲಿಸುವ ಚಿತ್ರ ಕಾಶ್ಮೀರಿ ಫೈಲ್ಸ್. ಅದನ್ನರಿಯದ ಕರ್ನಾಟಕಕ್ಕೆ ಕಳಂಕವಾಗಿರುವಂತಹ ಅನೇಕರು ಪಿಕ್ಚರ್ ಕೂಡ ನೋಡೋದಿಲ್ಲ. ಅವನು ರೂಪೇಶ್ ರಾಜಣ್ಣ, ಕನ್ನಡನ ರಕ್ಷಿಸ್ತಾನಂತವನು, ನಾಚಿಕೆ ಕೆಟ್ಟವನವನು. ನಾವಿದ್ರೆ ನಮ್ಮ ಮನೆ, ನಮ್ಮ ಮನೆ ಇದ್ರೆ ಊರು, ನಮ್ಮ ಊರಿದ್ರೆ ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯ, ದೇಶ, ದೇಶವಿದ್ರೆ ನಾವು ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಕರ್ನಾಟಕದ ಮುಂದೆ ದೇಶಕ್ಕೂ ಅವಮಾನ ಮಾಡ್ತಾನವನು. ಯಾವುದೋ ರಾಜ್ಯದ ಘೋರ ನರಕ ಕತೆಗಳಿಗೆ ಕೋಟಿಗೊಬ್ಬನಂತಹ ಕೆಟ್ಟ ಚಿತ್ರಗಳನ್ನ ಕಂಪೇರ್ ಮಾಡ್ತಾ ಇದ್ದಾನೆ. ಕರ್ನಾಟಕದ ಚಿತ್ರಗಳನ್ನು ಉಳಿಸಬೇಕಂತೆ. ಆಕ್ಚುಲಿ ಇದೊಂದು ಚಾರಿತ್ರಿಕ, ಮಕ್ಕಳಿಗೆ ಶಾಲೆಗೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಕಲಿಸುವಂತ ಚರಿತ್ರೆಯನ್ನ 1 ಗಂಟೆಯಲ್ಲಿ ಕಲಿಸ್ತಾ ಇದಾರಲ್ಲ, ಅದನ್ನ ಅರಿಯುವ ಅಪೇಕ್ಷೆ ಇಲ್ಲ. ಅದು ಕನ್ನಡದಲ್ಲಿ ಬರಲಿ ಅಂತ ಹೇಳೋದು ಬಿಟ್ಟು ಆ ಘೋರ ಕೃತ್ಯಗಳಿಗೆ ಅವಮಾನ ಮಾಡ್ತಾ ಇದ್ದಾನೆ ಅವನು. ಯಾರು ಹರೀಶ್ ಭೈರಪ್ಪನಂತೆ, ಶೋಷಣೆ, ಶೋಷಿತ, ಶೋಷಕ, ಇದರ ಪದಗಳ ಅರ್ಥನೇ ಗೊತ್ತಿಲ್ಲ. ಯಾವುದೇ ದೇಶದಲ್ಲಾಗಲಿ, ಯಾವುದೇ ರಾಜ್ಯದಲ್ಲಾಗಲಿ, ಯಾವುದೇ ಪ್ರಪಂಚದ ಯಾವುದೇ ಕಡೆ, ಅಮೆರಿಕದಲ್ಲಿ ಅಪ್ಯಾಕ್ಟೈಡ್ ಪಾಲಿಸಿ ಅಂತ ಅಸ್ಪೃಶ್ಯತೆ ಇತ್ತು. ಅಬ್ರಹಾಂ ಲಿಂಕನ್ ಅದಕ್ಕೋಸ್ಕರ ಹೋರಾಡಿದ್ರು. ಭಾರತದಲ್ಲಿ ಮಹಾಪುರುಷ, ಧೀರ, ಮೇರು, ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಲ್ಲದೇ ಇದ್ದಿದ್ರೆ ಏನಾಗ್ತಿತ್ತು? ಅವರ ವೈರತ್ವ ಯಾವತ್ತೂ ಸಾರಲಿಲ್ಲ. ಅವರು ಮಾಡಿದ ಕೆಲಸ ಪ್ರಪಂಚನೇ ಅವ್ರ ಕಡೆ ತಿರುಗು ನೋಡೋಂಗಾಯ್ತು. ಎಂಥ ಶ್ರೇಷ್ಠ ಕೆಲಸ ಅದು. ಅವರು ದ್ವೇಷ ಸಾರಲಿಲ್ಲ, ದ್ವೇಷ ಮಾಡಲಿಲ್ಲ. ಮಲ ಹೋರಿಸುವವರ ಕೈಯಲ್ಲಿ ಮಲ ಹೋರಿಸುತ್ತೇನೆ ಅಂತ ಹೇಳಲಿಲ್ಲ ಅವರು. ನಮ್ಮ ಜನನ ನಾನು ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಶೋಷಣೆಗೊಳಗಾಗದ ಕಾಶ್ಮೀರ ಅದು. ಯಾವ ಜನಾಂಗವಾದ್ರೇನು ಶೋಷಣೆಗೊಳಗಾಗಬಾರ್ದು, ಆ ಶೋಷಣೆ ಮತ್ತೆ ನಡೀಬಾರದು ಅನ್ನೋ ಮುಂದಿನ ಹೆಜ್ಜೆ ಇಡೋದಕ್ಕೆ ಒಳ್ಳೆಯ ಚಿತ್ರ ಅದು.
ಅವನು ಹರೀಶ್ ಭೈರಪ್ಪ. ಅವರಪ್ಪ ಕಳ್ಳ, ಅವರಪ್ಪ ಸುಳ್ಳ, ಅವರಪ್ಪ ದುಷ್ಟ, ಅವರ ತಾತ ಗರ್ವಿಷ್ಠ, ಅವರ ತಾತ ಡಕಾಯಿತ, ಅವರ ತಾತ ಅವರಪ್ಪ ಕಾಮುಕ ವಿಕೃತಕಾಮಿ ಅತ್ಯಾಚಾರಿ ಅಂತ ಹೇಳಿದ್ರೆ ತಡ್ಕೊಳಕಾಗತ್ತ ಅವನಿಗೆ? ನಮ್ಮ ದೇಶದ ಮಹಾಪುರುಷರು, ದೇಶಕ್ಕೋಸ್ಕರ ಕರಿನೀರು ಶಿಕ್ಷೆ ಅನುಭವಿಸಿದಂಥ ಮಹಾಪುರುಷರ ಬಗ್ಗೆ ಅವಹೇಳನ ಮಾಡ್ತಾನೆ ಅವನು. ನಾಚಿಕೆಗೆಟ್ಟವನು, ಎಲ್ಲರೂ ಬಾಯಿಗೆ ಬಂದಂಗೆ ಒಂದೇ ಒಂದು ಹೆಣ್ಣು ಮುಸಲ್ಮಾನ್ ಹೆಣ್ಣು ಮಗು ಅಹೋರಾತ್ರ ಶೇರ್ ಮಾಡಿದಾನೆ. ಧೈರ್ಯವಾಗಿ ಮುಂದೆ ಬಂದು ಹಿಜಾಬ್ ಹಾಕೊಂಡು ಹೇಳ್ತು ಕಾಶ್ಮೀರಿ ಫೈಲ್ಸ್ ಚಿತ್ರ ನನಗೆ ಸಹಿಸೋಕ್ಕಾಗ್ತಿಲ್ಲ, ದುಃಖ. ಅವ್ರಿಗೆಲ್ಲ ನ್ಯಾಯ ಕೊಡಬೇಕು ನರೇಂದ್ರ ಮೋದಿ, ಅವ್ರಿಗೆಲ್ಲ ಅವ್ರ ಜಾಗ ಕಲ್ಪಿಸಿಕೊಡ್ಬೇಕು, ನನಗೆ ನಾಚಿಕೆ ಆಗ್ತಾ ಇದೆ, ಇದು ನಮ್ಮಂಥ ಧರ್ಮದಲ್ಲಿರೋ ದುಷ್ಟರಿಂದ ಆಗಿದೆಯಾ ಅಂತ ಆತಂಕವಾದ. ಯಾರು ಮಾಡಿದ್ರು ಆತಂಕವಾದ? ಹಾಗೆ ಮುಸಲ್ಮಾನರೆಲ್ಲ ಮುಂದೆ ಬಂದು ಈ ಚಿತ್ರದ ಬಗ್ಗೆ ಮಾತಾಡಬೇಕು, ತಪ್ಪೇನಿದೆ? ಇವಾಗ ಅಹೋರಾತ್ರ ಮಾತಾಡ್ತಿಲ್ವಾ? ಇಂಥ ವಿಚಾರಗಳನ್ನು ಧರ್ಮದ್ವೇಷ ಹಚ್ಚುವಂತಹ ಇವರೆಲ್ಲ ಇದಾರಲ್ಲ, ಅವನು ಹೇಳ್ತಾನೆ. ಅವನು ಯಾರು ಕಿರಿಕ್ ಕೀರ್ತಿ, ಒಂದು ಹೆಣ್ಣು ಮಗು ಹಿಜಾಬ್ ಹಾಕಿ ಕೂಡಿಸ್ಬಿಟ್ಟು ಗೇಲಿ ಮಾಡಿ ನಾಟಕ ಮಾಡಿ ಒಂದು ಧರ್ಮಕ್ಕೆ ಅವಮಾನ ಮಾಡಿದವನು, ಅವನು ಚೊಪ್ಪಲಿ ಕಿತ್ತೋಗ್ಬೇಕು ಅಂತ ಹೇಳ್ತಾನೆ. ಹಾಗೆ ಹೇಳೋದು ಅದು ಅದು ನೀನೇನೋ ಇವತ್ತು ಹೇಳದೆ, ನೀನೇನೋ ಗೆದ್ದುಬಿಟ್ಟೆ ಒಬ್ರಿಗೆ ಕೆಚ್ಚು ಕಿತ್ತೋಗಂಗ್ ಹೊಡೆದು ನಿನ್ನ ಮೇಲಿನ ದ್ವೇಷ ಹರ್ಷನ ಜೀವ ತಂದ್ಕೊಡ್ತೀಯನೋ ಕಿರಿಕ್ ಕೀರ್ತಿ? ಹರ್ಷನ ಮೇಲಿರೋ ಆಗಿರೋ ಆಘಾತ ಆ ಚಿತ್ರದಲ್ಲಿ ಆ ಹೆಣ್ಣಿನ ಗರ್ಗಸೆ ತೆಗಿತಾರಲ್ಲ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನೀವೆಲ್ಲ ನೋಡಿ ಆ ಚಿತ್ರ ಹೇಗೆ ಬಾಯಿ ಮತಿದಾಸನ್ನ ಮೇಲಿಂದ ಗರಗಸದಲ್ಲಿ ಕೊಯ್ತಾರೋ ಅದೇ ರೀತಿ ಇದರಲ್ಲಿ ಈ ಚಿತ್ರದಲ್ಲಿ ನೈಜ ಘಟನೆ ಅದು. ಶಾರದಾ ಎನ್ನುವ ಹೆಣ್ಣು ಮಗುವನ್ನ ಗರಗಸದಿಂದ ತುಂಡಿರಿಸ್ತಾರೆ, ಮರ ಕಡಿಯುವ ಗರಗಸ ಅದು, ಮಗುವಿನ ಮುಂದೆ ಬೆತ್ತಲೆ ಮಾಡ್ತಾರೆ. ಅದನ್ನು ಸರಿಯಾಗಿ ತೋರಿಸಿಲ್ಲ, ಯಾಕಂದ್ರೆ ಅಷ್ಟು ತೋರಿಸೋದಕ್ಕೆ ಹೋಗಿಲ್ಲ ಆ ಡೈರೆಕ್ಟರ್, ಪವಿತ್ರ ಆ ಡೈರೆಕ್ಟರ್. ಇದಕ್ಕಿಂತ ಗೌರವವಾದ ಘಟನೆ ನಡೆದಿದೆ ಅಲ್ಲಿ. ಆ ಮಗುವನ್ನ ರಿವಾಲ್ವರ್ ಇಂದ ಗನ್ ಪಾಯಿಂಟ್ ಅಲ್ಲಿ ಶೂಟ್ ಮಾಡಿ ಜನಗಳ ನಡುವೆ ಕೊಂದು ಗುಣಿಗಾಗ್ತಾರೆ, ಎಂಥ ಘೋರ ಕೃತ್ಯ. ಇವೆಲ್ಲ ನಡೆದಿರೋದನ್ನ ನೋಡಿದ್ರೆ ಅವನು ಕೆ ಜೆ ಹಳ್ಳಿ ಸುರೇಶ್ ತುಂಬಾ ಗೌರವ ಇಟ್ಕೊಂಡಿದ್ದ. ಪಂಡಿತರು ಮಾತ್ರ ಮನುಷ್ಯರ ಅಂತ ಬರೀತಾನೆ. ಅವನ ಸ್ಟೇಟಸ್ಗಳಲ್ಲೆಲ್ಲ ಈ ಚಿತ್ರಕ್ಕೆ ವಿರುದ್ಧ ಮಾತಾಡ್ತಾನೆ. ಪ್ರತಿಯೊಬ್ಬ ಶೋಷಿತನ ಕಡೆ ನಾವು ಗಮನ ಕೊಡಬೇಕು, ಅದು ನಮಗೆ ಅಂಬೇಡ್ಕರ್ ಅವರು ಕಲಿಸಿರೋ ಪಾಠ. ಕಾಶ್ಮೀರದ ಪಂಡಿತರು ಶೋಷಣೆ ಮಾಡೇ ಇಲ್ಲ ಅಂತ ಅಹೋರಾತ್ರ ಹೇಳ್ತಾ ಇಲ್ಲ, ಅದಕ್ಕೆ ಅಂಬೇಡ್ಕರ್ ಅವರ ಭಾಷೆಯಲ್ಲೇ ಉತ್ತರ ಕೊಡಬೇಕು. ಈ ರೀತಿ ಗರ್ಗಸದಿಂದ ಕುಯ್ಯುವುದು ಅಂಬೇಡ್ಕರ್ ಅವರು ಯಾವತ್ತೂ ಇಷ್ಟಪಡ್ತಿರಲಿಲ್ಲ. ಸಂವಿಧಾನ ಬರೆದಂತಹ ಮಹಾಪುರುಷ ಆದ, ನಾವೆಲ್ಲ ಶೋಷಣೆ ಮಾಡಿದ್ದೇವೆ ಅಲ್ವಾ ಹಿಂದಿನ ಜನ್ಮಗಳಲ್ಲೂ ಈ ಜನ್ಮದಲ್ಲೂ? ಆ ಶೋಷಣೆಗೆ ಶಿಕ್ಷೆ ನಾವು ಅನುಭವಿಸ್ಬೇಕಾದ್ರೆ ಈ ರೀತಿ ಅಲ್ಲ. ಇಷ್ಟು ವಿಕೃತವಾಗಿ ಮಾತಾಡ್ತೀರೇನೋ ಕೆ ಜೆ ಹಳ್ಳಿ ಸುರೇಶ, ಇಷ್ಟು ವಿಕೃತನೇನೋ ಹರೀಶ್ ಭೈರಪ್ಪ, ತಲೆ ಕೆಟ್ಟಿದೆಯಾ ನಿನಗೆ? ಏಯ್, ನೀನು ಕಾಂಗ್ರೆಸ್ ಪರ ಮಾತಾಡ್ತೀಯಲ್ಲ, ಅದೇ ಕಾಂಗ್ರೆಸ್ ಪಿ ಎಂಗಳ ಸರಮಾಲೆ ಇದ್ದಾಗಲೇ ಪಂಡಿತ್ ಜವಾಹರಲಾಲ್ ನೆಹರು ಅದೇ ಕಾಶ್ಮೀರದ ಪಂಡಿತ ಕಣ, ಸರಮಾಲೆ ಇದ್ದಾಗಲೇ ಇಲ್ಲಿ ಸಿರಗಳು ಕಟ್ಟಾಗಿದೆ ಗೊತ್ತಾ ನಿಮಗೆ? ಈ ರೀತಿ ಜಾತಿ ವೈಮನಸ್ಸುಗಳು ತರ್ತೀರ? ಒಂದು ದೇಶದವರು ನಮ್ಮ ದೇಶದ ಕಾಶ್ಮೀರನ ಕಿತ್ತುಕೊಳ್ಳಕ್ಕೆ ಮಾಡಿರುವಂತಹ ವಿಚಾರ ಅದೇ ಚಿತ್ರದಲ್ಲೇ ಬರುತ್ತೆ. ಆ ಕಾಶ್ಮೀರದ ಹತ್ಯಾಕಾಂಡದಲ್ಲಿ ಪಂಡಿತರಷ್ಟೇ ಸತ್ತಿಲ್ಲ, ಮುಸಲ್ಮಾನರು ಸತ್ತಿದ್ದಾರೆ ಇದನ್ನು ವಿರೋಧಿಸಿದವರು. ಇದು ನಮ್ಮ ಫ್ರೆಂಡು, ಇವನು ಗೋವಿಂದ, ಇವನನ್ನು ಕಾಪಾಡಬೇಕು, ಇವನನ್ನು ಬಿಟ್ಬಿಡಿ ಅಂತ ಹೇಳಿದ್ರೆ ಅವನ ಸಮೇತ ಕುಂದಿದ್ದಾರೆ. ಸುಮಾರು ಅಬ್ದುಲ್ಲಾಗಳು ಸತ್ತಿದ್ದಾರೆ, ಸಿಖ್ಖರು ಸತ್ತಿದ್ದಾರೆ, ಎಲ್ಲ ಜಾತಿ ದಲಿತರು ಕೂಡ ಕೊಂದಿದ್ದಾರೋ, ಪ್ರತಿ ಮನೆಯಲ್ಲೂ ಹೆಲ್ಪರ್ಸ್ ಇರ್ತಿದ್ರು ಅವ್ರನ್ನ ಕೊಂದಿದ್ದಾರೆ. ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತೀರಾ, ಚಿತ್ರ ನೋಡಕ್ಕಾಗಲ್ವ? ಏ ರೂಪೇಶ್ ರಾಜಣ್ಣ, ನೀನು ಫಸ್ಟ್ ಇವನನ್ನ ಎಲ್ಲರೂ ಇವನನ್ನ
ಯಾವುದೇ ಕಾರಣಕ್ಕೆ ಇವನನ್ನ ಸಹಿಸಬೇಡಿ, ಕರ್ನಾಟಕಕ್ಕೆ ಕಳಂಕ ಇವನು. ಅವತ್ತು ಫೋನ್ ಮಾಡಿ ಹೇಳ್ತಾನೆ, ಅಹೋರಾತ್ರ ಸತ್ರೆ ಆ 33 ಜನ ಸತ್ತೋಗ್ತಾರೆ ಕರ್ನಾಟಕದವರಾದ್ರೇನು, ನಮಗೆ ಕರ್ನಾಟಕದ ವಜ್ರ ಕಿಚ್ಚ ಸುದೀಪ್ ಬೇಕು, ಇವತ್ತು ಹಿಂದಿ ಪಿಕ್ಚರ್ ನೋಡಬೇಡಿ ಅಂತ ಹೇಳೋನು. ಆ ಕಿಚ್ಚ ಸುದೀಪ್ ಹಿಂದಿಯಲ್ಲಿ ಒಡಸ್ಕೊಂಡು ಬರ್ತಾನಲ್ಲ, ತೆಲುಗುಲ್ ಹೋಗ್ಬಿಟ್ಟು ವಿಲನ್ ಆಗಿ ಬರ್ತಾನಲ್ಲ, ಆ ನೊಣಗಳಿಂದ ಕೀಳಿಸ್ಕೊಂಡು ಬರ್ತಾನಲ್ಲ, ಅವನಿಗೆ ಯಾಕೋ ಗೌರವ ಕೊಡ್ತೀಯ? ದಿನಕ್ಕೊಂದು ಮಾತಾಡ್ತೀಯ? ಅವತ್ತು ಫೋನ್ ಮಾಡಿ ಅವ್ರ ಹತ್ರ ಏನಂದ ನೀನು, ಕರ್ನಾಟಕದ ಜನ ಸತ್ರೇನು ಜೂಜಾಡಿ ನಿಮ್ಗೆ ಯಾಕೆ ಕಿಚ್ಚ ಸುದೀಪ್ ತಂಟೆಗೆ ಬರ್ತೀರಿ ಅಂತ ಹೇಳದೆ, ಇವತ್ತು ಕರ್ನಾಟಕದ ಜನ ಸಾಯ್ತಾ ಇದಾರೆ, ಇವ್ರಿಗೆ ಈ ಪಿಕ್ಚರು ಕಾಶ್ಮೀರದ ಜನದ ಬೇಕಾಗಿತ್ತ? ಏಯ್, ನಾಚಿಕೆ ಆಗತ್ತೆ ನಿಮ್ ಬಗ್ಗೆ ಎಲ್ಲ ನೋಡ್ತಾ ಇದ್ರೆ, ಬಾಯಿಗೆ ಬಂದಂಗೆ ಮಾತಾಡ್ತೀರಾ ನೀವು? ಈ ಹರೀಶ್ ಭೈರಪ್ಪ ಇವನ್ಯಾರು, ರೂಪೇಶ್ ರಾಜಣ್ಣ ಅವನ್ಯಾರು, ಪೋಸ್ಟ್ ಕಾರ್ಡ್ ಅವನು. ಸಂವಾದದ ಕೆಲವು ನಾಟಕಗಳು, ಸಂವಾದ ಅನ್ನೋ ಒಂದು ಚಾನೆಲ್ ಇದೆ, ಅವರು ಅಷ್ಟೇ ಧರ್ಮದ್ವೇಷ ಮಾಡ್ತಾ ಇದ್ರೆ ಈ ನಡುವೆ. ಇವೆಲ್ಲ ಬಿಡಬೇಕಾಗುತ್ತೆ, ಸಂವಾದ ತುಂಬಾ ದೇಶಕ್ಕೆ ಹಾನಿಕರ, ಇದೆ ಸಂವಿಧಾನಕ್ಕೆ ವಿರೋಧ ಇವೆಲ್ಲ. ಮತ್ತೆ ಇಂಥ ವಿಚಾರಗಳು ಬಂದಾಗ ಚಕ್ರವರ್ತಿ ಸೂಲಿ ಬೆಲೆ ಆಚೆ ಬಂದ್ಬಿಡ್ತಾನೆ. ಜೂಜಾಡಿಸುವ ಕತ್ತೆ ಕಾಯ್ತಿತ್ತೆ ನಾನು ನಿನ್ನ ಮನಸ್ಸು. ಜೂಜು ಹಿಂದೂ ಧರ್ಮಕ್ಕೆ ವಿರೋಧ ಅಲ್ಲ, ಜೂಜಿನಿಂದ ಮಹಾಭಾರತ ನಡೆದಿಲ್ಲ. ಅವಾಗೆಲ್ಲೋ ಒಳಗಡೆ ಸೇರ್ಕೊಂಡಿರ್ತೀಯ, ಇವಾಗ ಟಿವಿಗಳಲ್ಲಿ ಬಂದು ಮುಸಲ್ಮಾನ ಅಂತ ಬಂದ್ಬಿಟ್ರೆ ಮಾತಾಡ್ತೀಯ? ಏಯ್, ಮುಸಲ್ ಇಮಾನ್ ಅಂದ್ರೆ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಿ, ಜೈನ ಅಂದ್ರೆ ತಪ್ಪು ತಿಳ್ಕೊಂಡಿದ್ದೀರಿ. ಇವರೆಲ್ಲ ನಡೆದಿರೋದು ಮುಸಲ್ಮಾನ ಧರ್ಮದಿಂದ ಹೆಸರಿನಲ್ಲಿ ಮಾಡಿರುವಂತ ಆತಂಕವಾದಿಗಳಾದ್ರೂ ನಾವಿವತ್ತು ಆತಂಕವಾದದ ವಿರುದ್ಧ ನಿಂತ್ಕೋಬೇಕಾಗಿದೆ. ಒಳ್ಳೆ ಮುಸಲ್ಮಾನರು ಆಚೆ ಬರಬೇಕಾಗುತ್ತೆ, ಎಲ್ಲರೂ ಆಚೆ ಬಂದು ನಿಂತ್ಕೋಬೇಕಾಗುತ್ತೆ ಇದಕ್ಕೆ ವಿರುದ್ಧ. ಹೋಗಿ ಪಿಕ್ಚರ್ ನೋಡಿ ನೀವು ಮುಸಲ್ಮಾನರು ಕೂಡ, ನಿಮಗ್ ಗೊತ್ತಾಗತ್ತೆ ಎಂತ ಘೋರ ಕೃತ್ಯಗಳು ನಡೆದಿದೆ ಅಂತ. ನೀವಿದನ್ನ ಖಂಡಿಸಬೇಕೋ, ನಿಮ್ಮ ಪವಿತ್ರ ಧರ್ಮನ ಉಳಿಸಬೇಕು ಅಂದ್ರೆ ಇಂಥ ಅಪವಿತ್ರವಾದ ಘೋರ ಕೃತ್ಯಗಳನ್ನು ದಂಡಿಸಬೇಕು. ನೀವು 10 ಜನನ ಕೊಲ್ಬೋದು, ನಾಳೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಗೊತ್ತಿದೆಯಾ ನಿಮಗೆ? ನೀವು ಬಿಡಬೇಕು, ನೀವು ಕೈ ಮೈ ಎಲ್ಲ ಸ್ತಂಭನಕ್ಕೊಳಗಾಗೋಗಿತ್ತು ಆ ಪಿಕ್ಚರ್ ಮುಗಿಯೋಷ್ಟೊಳಗೆ. ಅಹೋರಾತ್ರನಿಗೆ ಸೀಟಿಂದ ಎದ್ದೇಳಕ್ ಆಗ್ತಿರ್ಲಿಲ್ಲ. ಏಕಾದ್ರೂ ಬದುಕಿದೀಯೋ ಅಹೋರಾತ್ರ ಅನ್ನೋ ಫೀಲಿಂಗ್ ಬಂತು. ಅಲ್ಯಾಕಿರ್ಲಿಲ್ಲ ಅಹೋರಾತ್ರ ನೀನು ಅನ್ನೋ ಫೀಲಿಂಗ್ ಬಂತು. ಎಂತಹ ದುಃಖ ಅನುಭವಿಸಿದ್ದಾರೆ ಜನ. ಇದರಿಂದ ಪಾಠ ಕಲಿಯೋದು ಬಿಟ್ಟು ಮೊನ್ನೆ ಆದ ಅರ್ಶನ ಕೊಲೆಗೆ ಏನೋ ಹೇಳ್ತೀರಿ ನೀವೆಲ್ಲ. ಅವನೇ ಅವನ ಕಾಶಿ ಮಠ, ಅವನ ಕಾಶಿ ಸ್ವಾಮಿನಂತೆ, ಕಾಶಿ ಕಾಳಿಸ್ವಾಮಿ, ಕಾಳಿಸ್ವಾಮಿ ಅರ್ಶನ ಸಾವಿನಲ್ಲಿ ಕೂಡ ರಕ್ತಪಾತನ ಬಯಸ್ತಾ ಇದ್ದಾನೆ. ಸಂವಿಧಾನದ ವಿಕೃತ ವಿರೋಧ ಕೃತ್ಯಗಳ ಕಾರಣ ಆದಂತಹ ಇವರೆಲ್ಲ ಕ್ರಿಮಿಗಳು ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡಿದೆ. ಇವನ್ಯಾರು ನೋಡಿ, ಕಿಚ್ಚ 420ನಂತೆ, ಅದು ಕಿಚ್ಚ 420ನಲ್ಲೇ ಕಿಚ್ಚ ಆ ಡೈರೆಕ್ಟರ್ ಕಾಲ್ ಕೆಳಗೆ ತೋರ ಕೇಳವನಿಗೆ. ಯಾ ಡೈರೆಕ್ಟರ್ ಇದನ್ನೆಲ್ಲ ನಮ್ಮ ಅಂತ ಪಿಕ್ಚರ್ ಅವನ ಜೀವನದಲ್ಲಿ ಒಂದು ಮಾಡ ಕೇಳು. ಕೋಟಿ ಕೋಟಿ ಕೋಟೆಗಳ ಮೇಲೆ ಎದ್ದು ಕೂತ್ಕೊಳ್ಳೋದಂತೆ, ಇವನೆದ್ದರೆ ಯಾರು ಹೊಣೆ, ಪರಶಿವನಿಗೆ ಜಾವಗರಣೆನಂತೆ, ಥೂ ಅಂತ ಪಿಕ್ಚರ್ಗಳು ಒಂದೂ ಓಡೋದಿಲ್ಲ. ಎಲ್ಲ ಸರ್ವನಾಶನೇ, ಎಲ್ಲ ಪ್ರೊಡ್ಯೂಸರ್ಸ್ ನಾಶ ಆಗ್ಬಿಟ್ಟಿದ್ದಾರೆ. ಒಂದು ಪ್ರೊಡ್ಯೂಸರ್ ಇವನಿಂದ ಉದ್ಧಾರ ಆಗಿರೋನ್ ತೋರಿಸ್ಬಿಡಿ. ಥೂ ಪಿಕ್ಚರ್ ನೋಡಿ ಎಲ್ಲರೂ, ನೀವೆಲ್ಲ ಮಕ್ಕಳ ಸಮೇತ ನೋಡಿ. ಇನ್ನೊಂದು, ನಿಮ್ಮ ಮಕ್ಕಳಿಗೆ ನೀವೆಷ್ಟು ಸೇಫ್ ಆಗಿದ್ದೀರಿ ಅನ್ನೋ ಫೀಲಿಂಗ್ ಬರ್ಸತ್ತೆ ಈ ಪಿಕ್ಚರ್. ಮಕ್ಕಳಿಗೆ ನಾವು ಹೆಂಗಿರ್ಬೇಕು, ಕ್ರೌರ್ಯ ಒಳ್ಳೇದಲ್ಲ ಅನ್ನೋ ಭಾವನೆ ತರಿಸತ್ತೆ ಈ ಪಿಕ್ಚರ್. ಈ ಪಿಕ್ಚರ್ ಸ್ಮಶಾನ ವೈರಾಗ್ಯ ತರಿಸತ್ತೆ ಪ್ರತಿಯೊಬ್ಬರಲ್ಲೂ, ಆಧ್ಯಾತ್ಮಿಕದ ಪರಮಾವಸ್ಥೆಯನ್ನು ತರಿಸತ್ತಂತೆ. ಇವನ್ಯಾರು ನೋಡಿ, ಚಕ್ರವರ್ತಿ ಸೂಲಿವೆಲ ಬಗ್ಗೆ ಹೀಗೆ ಮಾತನಾಡಿದ್ದು ಇಷ್ಟವಾಗ್ಲಿ, ಇಷ್ಟ ಆಗಿದ್ರೆ ಕತ್ತೆ ಕಾಯ್ಕೋಗು, ಬಿಟ್ರೆ ಮಿಕ್ಕೆಲ್ಲ ವಿಚಾರವು ಬಹಳ ಚೆನ್ನಾಗಿ ಮಾತಾಡಿದ್ರಿ. ಹಿಂದೂಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹತ್ಯೆಗೊಳಗಾದವರು ಪಂಡಿತರೆ. ಟಿಪ್ಪು ಸುಲ್ತಾನ ಏನಿದು ಏನ, ಇವ್ರನ್ನೆಲ್ಲ ಕಿತ್ತೊಗಿಬೇಕು. ಏನು ಏನ ಮಾಡಿದಾನೆ,
ಎಲ್ಲ ಸ್ಪೀಚ್ ಕೊಟ್ಟೊಟ್ಟೋಗಿ ಎಸಿ ರೂಮ್ಗಳಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಅವ್ರಿಗೆ ಸೇಫ್ ಪ್ಲೇಸ್ ಇರುತ್ತೆ. ಬಡವ್ರನ್ನ ಮಾತ್ರ ನೀನು ಮುಸಲ್ಮಾನನ, ನೀನು ಹಿಂದೂನ, ಅರ್ಶನ್ಗೆ ಯಾಕೋ ಕೊಂದಿದ್ದು, ಅರ್ಶನ್ಗೆ ಯಾಕೋ ಕೊಂದಿದ್ದು, ಅರ್ಶನ್ಗೆ ಯಾಕೋ ಅಂದ್ರೆ ಹೇಳಿ ಪಾಪ ಆ ಮಗುನ ಯಾಕೋ ಅಂದ್ರೆ ಹೇಳಿ, ನನಗೆ ಯಾರು ಕೊಲೆಗಾರರು ಹೇಳಿ. ಹಿಂದೂ ಮುಸ್ಲಿಂ ವೈರತ್ವ ತಂದಿರೋ ನೀವು ಮತ್ತೆ ಆ ಕೊಂದವರು, ಹೆಂಗೆ ಸಂವಿಧಾನ ಇರೋದೇನಕ್ಕೆ? ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇತ್ತಲ್ಲ ಎಲ್ಲದಕ್ಕೂ ಇಂಟರ್ಫೀರೆ. ಬರೀ ಅವನು ಅವನ ಯಾರು ಕಿರಿಕೀರ್ತಿ ಚಪ್ಪಲಿ ಕಿತ್ತೋಗುತ್ತಂತೆ, ಅದು ಭಾಷೆನೇನ? ಯಾರ ಬಗ್ಗೆ ಚಪ್ಪಲಿ ಕಿತ್ತೋಗ್ತಿ ಹೇಳು? ಆವತ್ತು ನಡೆದ ಕೃತ್ಯಗಳು ನಡೆದವರು ಯಾರ್ಯಾರು ಜೀವಂತವಾಗಿದ್ದಾರೆ? ಇದೇನಾ ನೀವು ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದು? ಎಷ್ಟು ಚೆನ್ನಾಗಿ ನ್ಯಾಯ ಕೊಡಿಸ್ಬಿಟ್ರು ನೋಡಿ. ಅಸ್ಪೃಶ್ಯತೆ ತೊಲಗಿಸಲು ಅದಕ್ಕೆ ಎಜುಕೇಷನ್ ಅನ್ನೋದು. ಅಂಬೇಡ್ಕರ್ ಅವರು ಶಾಶ್ವತವಾದ ಪರಿಹಾರ ಕೊಟ್ಬಿಟ್ರು ಭಾರತ ದೇಶದಲ್ಲಿ. ನಿಮಗಿದು ಗೊತ್ತೇ, ಅಸ್ಪೃಶ್ಯತೆ ಭಾರತದಲ್ಲಿ ತೊಲಗಿದಷ್ಟು ಸ್ಪೀಡ್ ಅಮೆರಿಕಾದಲ್ಲೂ ತೊಲಗಲಿಲ್ಲ. ನಮ್ಮ ದೇಶದಲ್ಲಿ ಮತ್ತೆ ಹುಟ್ಟಿ ಬರಬೇಕು ಅಂಬೇಡ್ಕರ್ ಅವರು. ಯಾರು ಏನಾದರೂ ಅಂದ್ಕೊಳ್ಳಿ, ದೇಶಾನ ಕಾಪಾಡಿಬಿಟ್ರು ಅವರು, ಹಿಂದೂ ಧರ್ಮನ ಕಾಪಾಡಿಬಿಟ್ರು ಅವರು. ನಮ್ಮ ಅಂಬೇಡ್ಕರ್ ಹಿಂದೂ ಧರ್ಮದ ಕೊಳೆಯನ್ನು ಹೊರಗಡೆಯಿಂದ ತೊಳೆದು ಹೋದರು. ಅಸ್ಪೃಶ್ಯತೆಯನ್ನ ಇಲ್ಲದಂಗೆ ಮಾಡ್ತಾ ಇದ್ದಾರೆ, ಇನ್ನೂ ಅವ್ರು ಮಾಡ್ತಾ ಇದ್ದಾರೆ, ಮರಣದ ನಂತರವೂ ಮಾಡ್ತಾ ಇದ್ದಾರೆ. ಅಸ್ಪೃಶ್ಯತೆ ಹಿಂದೂ ಧರ್ಮಕ್ಕೆ ಕಳಂಕವಾಗಿತ್ತು, ಅದನ್ನು ತೊಳೆದ್ರು. ಯಾವ ರೀತಿ ತೊಳೆದ್ರು? ಮಲ ಹೊರಿಸಿದವರ ತಲೆಯ ಮೇಲೆ ಮಲ ಇಡಲಿಲ್ಲ ಅವರು. ಮಲ ಹೊರಿಸಿದ್ರ ಬೆಲೆ ಏನು ಅಂತ ಕಲಿಸಿಕೊಟ್ಟಂತ ಮಹಾನುಭಾವ. ಇನ್ನು ಎಲ್ಲರ ಹೆಸರು ಹೇಳಿದ್ದು ಅವ್ರನ್ನ ತಿದ್ದುವ ದೆಸೆಯಿಂದ. ಅವನು ಕೆ ಜೆ ಹಳ್ಳಿ ಸುರೇಶ್ ತುಂಬ ಕ್ಲೋಸ್, ತುಂಬ ಒಳ್ಳೆ ಹುಡುಗ, ಪಾಪ ಗೊತ್ತಾಗಲ್ಲ, ಹೇಳಲೇಬೇಕಾಗತ್ತೆ. ಇವನು ಬಿಡು, ಇವನು ರಿಜಿಡ್, ಇವನು ಯಾರು, ಇವನು ರೂಪೇಶ್ ರಾಜಣ್ಣ ತಲೆಕೆಟ್ಟವನು, ಇಷ್ಟ ಬಂದಂಗೆ ಮಾತಾಡ್ತಾನೆ. ಅವನೊಬ್ಬ ಮೆಂಟಲ್ ಕೋಪ ಬರ್ತದೆ. ಥೂ, ಯಾವ ಚಿತ್ರ ಭಾರತ ದೇಶ ಇಲ್ಲದಿದ್ರೆ ನಾವಿರ್ತಿರ್ಬೇನಾ? ಭಾರತ ದೇಶದಿಂದ ಆರ್ಮಿ ಇದೆಯಲ್ಲ, ಆರ್ಮಿ ಇಲ್ಲಾಂದ್ರೆ ನಾವಿರೋಕ್ಕಾಗತ್ತೇನಾ? ಭಾರತ ದೇಶದ ಬಗ್ಗೆ ಮಾತಾಡ್ತೀಯ ನೀನು? ಭಾರತಕ್ಕೆ ಸಂಬಂಧಿಸಿದ್ದದು. ಏಯ್, ನಿಮಗೇನ್ರ ಗೊತ್ತು ಟಿಪ್ಪು ಸುಲ್ತಾನಿಂದ ಆಗಿರೋ ಹಾನಿ ಬಿಟ್ರೆ ಏನ್ರ ಗೊತ್ತು ನಿಮಗೆ? ಕಾಶ್ಮೀರ, ಪಂಜಾಬ್, ಗುಜರಾತ್ ಈ ಬಾರ್ಡರ್ಸ್ ಇಂದ ಪಟ್ಟ ಕಷ್ಟ ಗೊತ್ತೇನ್ರ ನಿಮಗೆ? ಪೂರಾ ಉತ್ತರ ಪ್ರದೇಶ, ಬಿಹಾರ್ ಈ ಭಾಗದ ಜನ ಪಟ್ಟಿರೋ ಕಷ್ಟಗಳು ಗೊತ್ತೇ ನಾವು ಬಾರ್ಡ್ರಲ್ಲಿ ನಿಮಗೆ? ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ಅನುಭವಿಸಿರೋ ಕಷ್ಟಗಳು ಗೊತ್ತೇನಾ ನಿಮಗೆ? ಸಾಗರ ದೇವಿಯ, ಸಾಗರ ದೇವರ ಮಹಿಮೆಯಿಂದ ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ ನಾವೆಲ್ಲ ಇವತ್ತಿಗೂ ಆನಂದವಾಗಿದ್ದೀವಿ. ಆದರೂ ಬಿಡ್ಲಿಲ್ವಾ ಮಲ್ಲಿಕಾಫರ್ನ ದಾಳಿ? ಬೇಲೂರು ದೇಗುಲದವರೆಗೂ ನಾಶ ಮಾಡಲಿಲ್ವಾ? ಮಧ್ಯದಲ್ಲಿ ಶಿವ ಮೇರು ಚಕ್ರವರ್ತಿ ಶಿವಾಜಿ ಮಹಾರಾಜರು ಇಲ್ಲದೆ ಇದ್ದಿದ್ರೆ ನೀವೆಲ್ಲ ಇವತ್ತು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ಥರ ಬೆಲ್ಲ ಇಲ್ದಂಗೆ ಆಗ್ಬಿಡ್ತಿದ್ರಿ. ಅರ್ಥ ಮಾಡ್ಕೊಳ್ಳಿ. ಚಕ್ರವರ್ತಿ ಸುಲಿ ಬಗ್ಗೆ ಏನೋ ಮತ್ತೆ ಬರ್ದೀಯ ನೀವು, ಭಾಳ ಚೆನ್ನಾಗಿ ಹೇಳಿದ್ರಿ. ಸುಲ್ತಾನ್ ಆಡಳಿತದಲ್ಲೂ ಸಹ, ಮೇಲ್ಕೋಟೆ ಹತ್ಯಾಕಾಂಡದಲ್ಲೂ ಸಹ ಸಾತ್ವಿಕರ ಹೆಚ್ಚಿನ ಸಂಖ್ಯೆಯಲ್ಲಿ ಬಲಿಯಾದರು. ಪಠ್ಯಪುಸ್ತಕದಲ್ಲಿ ಮುಗಿ ಏಯ್, ಅವೆಲ್ಲ ಓದ್ಕೊಳ್ರು. ನಿಮ್ಗೆ ಯೋಗ್ಯತೆ ಇದ್ರೆ ಮೇಲ್ಕೋಟೆಯಲ್ಲಿ ನಡೆದ ಘಟನೆಗಳು ರಾಮಾನುಜರು ಬರೋಕ್ಕೆ ಮುಂಚೆನೆ ಲೂಟಿ ಆಗಿಬಿಟ್ಟೋಗಿತ್ತು. ಆ ವಿಗ್ರಹ ರಾಮಾನುಜರು ಹೋಗಿ ಎತ್ಕೊಂಡ್ಬರ್ತಾರೆ. ಅವರೆಲ್ಲ ಸ್ವಾರ್ಥಿಗಳು ಕಣ. ನಮ್ಮ ರಾಜರಲ್ಲಿ ಕೂಡ ಯೂನಿಟಿ ಚೆನ್ನಾಗಿದ್ದು ಒಬ್ಬೊಬ್ಬನು ರಾಮನ ಥರ ಏಕಪತ್ನಿ ವ್ರತನಾಗಿ ಸರಿಯಾಗಿ ಆಳಿದ್ರೆ ನಮ್ಮ ದೇಶಕ್ಕೆ ಶತ್ರುಗಳು ಬರ್ತಿದ್ರೇನಾ? ಒಬ್ಬೊಬ್ಬರು 300 ಚಿಕ್ಕ ಚಿಕ್ಕ ಬಾಳೆಗಾರರಿಗೂ 300 ಮದುವೆ ಆಗಿತ್ತಂತೆ. ಇವರೆಲ್ಲ ಧರ್ಮ ಮರೆತ ಅಧರ್ಮಿಗಳಾಗಿದ್ದಕ್ಕೆ ನಮ್ಮ ಧರ್ಮ ಹಾಳಾಯ್ತಲ್ಲೇನೋ. ಹಂಗೆ ಎಲ್ಲ ಧರ್ಮಗಳಲ್ಲೂ ಕೊಳೆಗಳು ಸೇರಿಕೊಂಡಿದ್ದು. ಅವ್ರನ್ನ ತೆಗಿಯೋದಕ್ಕಲ್ಲೇನೋ ಹೈದ್ರಾಲಿನ ಮೈಸೂರು ಮಹಾರಾಜರು ಕರ್ಕೊಂಬಂದಿದ್ದು, ಮತ್ತೆ ಅವನೇ ಒಂದು ದೊಡ್ಡ ಮುಳ್ಳಾಗ್ಬಿಟ್ಟ. ಹೀಗೆ ಅಲ್ಲೇನೋ. ಏ, ಹಿಸ್ಟ್ರಿನ ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಮಲ್ಲಿ ತುಲನೆ ಬರುತ್ತೆ, ಬ್ಯಾಲೆನ್ಸ್ ಬರುತ್ತೆ. ಯೋಚನೆ ಮಾಡದೆ ಪಿಕ್ಚರ್ ನೋಡದೆ ಮಾತಾಡೋ ಅಷ್ಟು ಧೈರ್ಯ ಅವನೇ ಯಾರವನೇ ಅವನೇ ಅವನು ಒಬ್ರಿಗಿಂತ ಒಬ್ರು.
ರೂಪೇಶ್ ರಾಜಣ್ಣ ಅಂತ ಅವ್ರ ಚಾನೆಲ್ಸ್ನ ನೋಡೋದು ಬಿಟ್ಬಿಡಿ. ಫಸ್ಟ್ ಆಫ್ ಆಲ್ ಅವನು ಪೋಸ್ಟ್ ಕಾರ್ಡ್ ಅಂತ ಅವ್ರದ್ದು ಪೋಸ್ಟ್ಗಳನ್ನ ನೀವು ಶೇರ್ ಮಾಡೋದು ಬಿಟ್ಬಿಡಿ. ಯಾಕಂದರೆ ರಕ್ತ ಧರ್ಮದ ಬಗ್ಗೆ ಅರಿಯದೆ ಪ್ರಚೋದನಾಕಾರಿ ಸ್ಪೀಚ್ಗಳು, ಪ್ರಚೋದನೆ ಮಾಡುವಂಥದ್ದು. ಅವನ ಹರೀಶ್ ಭೈರಪ್ಪ ಅಂತವ್ರನ್ನೆಲ್ಲ ಮೂಲೆಗಿಟ್ಬಿಡಿ. ಅಹೋರಾತ್ರ ಅಂತ ಅವ್ರನ್ನೂ ನೋಡಬೇಡಿ ನೀವು. ಅಹೋರಾತ್ರನನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಿ, ಒಬ್ಬನೂ ನೋಡಬೇಡಿ. ಪ್ರಯೋಜನ ಇಲ್ಲ. ನಿಮಗೆ ತುಲನೆ ಕಳಿಸಿದ್ರೆ ಅಹೋರಾತ್ರನನ್ನ ತುಲನೆಯನ್ನು ಹಾಳು ಮಾಡಿಬಿಡ್ತೀರಿ ನೀವು. ಅದಕ್ಕೆ ಮೊನ್ನೆ ಹರ್ಷ ನಿಮಗೆ ಮೈಯೆಲ್ಲ ಚುಚ್ಚಿ ಚುಚ್ಚಿ ಕೊಂದ್ರಲ್ಲ, ಅದೇ ಘಟನೆ ಕಾಶ್ಮೀರ ಫೈಲ್ಸಲ್ಲಿ ನೆನಪಾಗ್ತಾ ಇತ್ತು. ಇನ್ನೂ ಒಂದು ಹೇಳ್ತೀನಿ, ಈ ಕಿಚ್ಚ ಸುದೀಪ ಮನೆಗೆ ನುಗ್ಗಿದಾಗ ಮನೆಯಲ್ಲಿ ಮಾಡಿದ ದಾಂಧಲೆ ಆ ಪಿಕ್ಚರ್ ನೆನಪಿಸ್ತು. ಆ ಪಿಕ್ಚರ್ಲಿ ಹಿಂಗೆ ದೊಂಬಿ ಜನ ಮನೆಯೊಳಗೆ ನುಗ್ಗಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದು ಎಲ್ಲ ಮಾಡ್ತಾರೆ. ಇದನ್ನು ಮಾಡಿಸ್ದ ಅವನು ಕಿಚ್ಚ ಸುದೀಪ, ಅದು ಕೂಡ ನೆನಪಾಯ್ತು ಅಹೋರಾತ್ರನಿಗೆ. ಅದರ 100% ಅದರಲ್ಲಿ 1,00,000,000 ಪಾಲು ಆ ಪಿಕ್ಚರಲ್ಲಿದೆ. ಆ ಒಂದು ಚಿಕ್ಕ ತುಣುಕು ನೆನಪಾಯ್ತು. ಹಿಂಗಾಗಿರ್ಬೋದಲ್ಲ, ಹಿಂಗೆ ಊರೆಲ್ಲ ಆಗ್ತಿದ್ರೆ, ಬರೀ ಅಹೋರಾತ್ರನ ಮನೆಯಲ್ಲಿ ಹಿಂಗಾಯ್ತು ಅವತ್ತು, ಹೀಗೆ ಊರೆಲ್ಲ ಎಲ್ಲರ ಮನೆಯಲ್ಲೂ ಆಗ್ತಾ ಇದ್ರೆ ಭಯದ ವಾತಾವರಣ ಹೆಂಗೆ ಸೃಷ್ಟಿಯಾಗತ್ತೆ? ಎಲ್ಲರೂ ಧೈರ್ಯವಂತರು ಇರೋದಿಲ್ವಲ್ಲ. ಇದಕ್ಕೆ ನಾವು ಕಲಿಬೇಕು, ಧೈರ್ಯವಂತರಾಗಬೇಕು. ಆ ಚಿತ್ರ ನೀವು ಇದಕ್ಕೆ ನೋಡಿ, ಇಂಥ ಘಟನೆಗಳು ಬಂದಾಗ ನಾವು ಹೇಗೆ ನಡ್ಕೋಬೇಕು ಅನ್ನೋದನ್ನು ಕಲೀರಿ. ಕರ್ನಾಟಕ ಇಂಪ್ರೂವ್ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ, ಕರ್ನಾಟಕದ ಯುವಕರು ವೀರರಾಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅಹೋರಾತ್ರ ಈ ರೀತಿ ಬಂದು ಮಾತಾಡ್ತಾ ಇದ್ದಾನೆ. ಹಾಗಾಗಿ ಇವನನ್ನ ಕ್ಷಮಿಸಿ, ಇನ್ನು ಯಾವನೇ ಆಗಲಿ ಫೇಸ್ಬುಕ್ಕಲ್ಲಿ ಬಂದು ತಲೆ ಹರಟೆಗಳು ಮಾಡಿದ್ರೆ ಅಹೋರಾತ್ರ ಬಂದೇ ಬರ್ತಾನೆ. ಅವನು ಯಾವ ಧರ್ಮದವನೇ ಆಗಿರಲಿ ಕೇರ್ ಮಾಡೋದಿಲ್ಲ, ನಿಮ್ಮನ್ನು ದಂಡಿಸ್ತಾನೆ, ನಿಮ್ಮನ್ನು ಖಂಡಿಸ್ತಾನೆ. ನೀವು ಅಹೋರಾತ್ರನ ಬಿಡಬೇಡಿ. ನೀವು ಅಹೋರಾತ್ರನ ಎಷ್ಟು ಬೈತೀರೋ ಬೈಕೊಳ್ರ, ನೀವೇ ಕಲಿಸಿದಿರಿ ಬೈಯೋದ್ರ ಮಧ್ಯೆ ಬೆಳೆಯೋದು ಹೇಗೆ ಅಂತ. ಜೈ ಕಾಶ್ಮೀರ್ ಫೈಲ್ಸ್. ಮೈ ನವಿರೇಳಿಸುವ ಚಿತ್ರ ಅದು. ಧನ್ಯವಾದ ಅಹೋರಾತ್ರೆ.